ಊರ್ದು ಸ್ವಲ್ಪ ಜಮೀನ್ ಬಗ್ಗೆ ನಮ್ ತಂದೆ ಅವರು ಅದ್ರ ಬಗ್ಗೆ ಸ್ವಲ್ಪ ವಿಷಯ ತಗೊಬಿಟ್ಟಿದ್ರು. ನೀವು ಅದ್ರ ಬಗ್ಗೆ ಮಾತಾಡಿದ್ದೀರಿ ನನ್ ಜೊತೆ ಆಲ್ರೆಡಿ? ಹೌದೌದು ಸರ್. ಮತ್ತೆ ಈಗ ಅದ್ರ ಬಗ್ಗೆ ಮುಂದುವರೆದ್ವಾಗ ಮುಂದುವರೆದಿರೋದ ಏನು? ಅದೇ ಅಷ್ಟೆಲ್ಲ ಆಯ್ತು. ಹ್ಮ್, ನಮ್ ಜಿಗಪ್ಪ ಅವರು ಬೇಡ ಅಂದ್ರು, ಅವರು ಅವ್ರದ್ದು ಅವ್ರ ಹುಡುಗ್ರ ಜೊತೆ ಎಲ್ಲ ಗಲಾಟೆ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡಿದ್ರು. ಈಗ ಮೊನ್ನೆ ಅವ್ರದ್ದು ಗ್ರೂಪ್ ರೈಸ್ ಆಯ್ತು ನವೆಂಬರ್ ಅಲ್ಲಿ. ಅದೆಲ್ಲ ಆದ್ಮೇಲೆ ಇವಾಗ ಮೊನ್ನೆ ಊರಿಗೆ ಹೋಯ್ದ್ರು ನಮ್ ಚಿಕ್ಕಪ್ಪ. ನಮ್ ತಾಯಿ ಊರಲ್ಲಿ ಇರೋದೆ ಅಂತ ಹೇಳಿದೇವ್ರ ಸರ್. ನಮ್ ತಾಯಿ ಇದ್ದವರು ಏನ್ ಮಾಡಿದ್ರಪ್ಪ, ಸುಮ್ನೆ ಆದ್ರಲ್ಲ, ಅವರೆಲ್ಲ ಅವ್ರವ್ರ ಹೆಸರಿಗೆ ಮಾಡಿಸ್ಕತ್ತವ್ರೆ, ಹಿಂಗೆಲ್ಲ ಕೋರ್ಟ್ ಕಚೇರಿ ಇದ್ ಮಾಡಿದ್ರಿ, ಸುಮ್ನೆಲ್ಲ ಆದ್ರಲ್ಲ ಅನ್ನೋದಕ್ಕೆ ನಮ್ ಚಿಕ್ಕಪ್ಪ ಅವರು ಬೆಂಗಳೂರಲ್ಲಿ ಇರೋದವ್ರು. ಓಕೆ. ಅವರು ಮೊಮ್ಮಕ್ಳು ಬೇಕಾದ್ರೆ ಅವ್ರ ಆಸ್ತಿ ಬಂದು ಮಾಡಿಸ್ಕೊತಾರ ಬಿಡಿ ಅಂತ ಹೇಳಿದ್ರಂತೆ. ಇದು ಸರಿನಾ ಸರ್ ಅವ್ರು ಹೇಳೋದು? ಅವ್ರು ಹೇಳೋದು ಸರಿನೋ ತಪ್ಪು ನೀವೇನು ಅಂದ್ಕೊಂಡಿದ್ದೀರಾ? ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅಲ್ಲ ಸರ್, ನಾವು ಅವಾಗೆಲ್ಲ ನಮ್ ಅಣ್ಣವ್ರನ್ನ ಕಳಿಸಿ ಎಲ್ಲ ಮೂರ್ ಸತಿ ನ್ಯಾಯ ಪಂಚಾಯತಿ ಮಾಡಿಸಿದ್ವಿ ಅಂತ ಎಲ್ಲ ಹೇಳಿದ್ವಲ್ಲ ಸರ್. ನಮ್ ಕೈಲಾದ ಪ್ರಯತ್ನ ನಾವು ಮಾಡಿದ್ವಿ, ಒಡೆದಾಡೋದ್ ಬೇಡ, ಕೋರ್ಟ್ ಕಚೇರಿ ಅವೆಲ್ಲ ಏನ್ ಬೇಡ ಅಂತ. ಬಟ್ ಇವಾಗ ನಾವು ಹೋದ್ರೆ ಅದು ಸರಿ ಹೋಗುತ್ತೆ ಸರ್? ನಾವು ನಿಂದ ಮುಂದೆ ನಿಂತು ಮಾಡ್ಸಕ ಇವ್ರೆಲ್ಲ ಅಲ್ಲಿ ಎಲ್ಲ ಅದು ಇದು ಗಡ್ಜಿ ಬಿಜಿ ಮಾಡ್ಬಿಟ್ಟವ್ರೆ. ಅಲ್ಲ ಈಗ ನೀವು ಮುಂದ್ ನಿಂತು ಮಾಡಿಸಿದ್ರೆ ಏನ್ ಸಮಸ್ಯೆ? ಸಮಸ್ಯೆ ಇಲ್ಲ ಸರ್, ಅವ್ರು ಒಪ್ಕೇಳಲ್ಲ ನಮ್ ಚಿಗಪ್ತಿರು, ನಮ್ ಪ್ರಕಾರ ಬರಲ್ಲ ಸರ್ ಅವರು. ನಮ್ ಪ್ರಕಾರ ಬರಲ್ಲ ಅವರು, ಅವ್ರ ಪ್ರಕಾರನೇ ಹೋದ್ವಿ ನಾವು. ನಮಗ್ ಗೊತ್ತಿತ್ತು ಇವ್ರು, ಯಾಕೆಂದ್ರೆ ಇವ್ರ ಜೊತೆನೆ ಇದ್ವಿ ಬೆಂಗಳೂರಲ್ಲಿ ನಾವು. ಸುಮಾರು ನಾನ್ ಕಾಣಂಗ ಒಂದ್ 5 ವರ್ಷ ಇದ್ವಿ, ಆಮೇಲೆ ಅವ್ರ ಸ್ವಂತ ಮನೆ ಕಟ್ಕೊಂಡ್ ಹೋದ್ರು. ಹಂಗಾಗಿ ಇವ್ರ ಬಗ್ಗೆ ಎಲ್ಲ ಗೊತ್ತಿತ್ತಲ್ಲ, ಊರಲ್ಲಿ ಇರೋರ್ ಬಗ್ಗೆನು ಗೊತ್ತಿತ್ತು. ನಾವು ಇವ್ರ ಬಗ್ಗೆ ಗೊತ್ತಿದ್ದು ನಮ್ ಪ್ರಕಾರ ಬರಲ್ಲ ಇವ್ರು, ನಾವು ಹೋಗ್ಲಿಲ್ಲ ಊರಿಗೆ. ನಮ್ ದೊಡ್ಡ ನಮ್ ಮಾತು ಯಾಕೆಂದ್ರೆ ಕೇಳಲ್ಲ, ನಾವಿನ್ನು ಚಿಕ್ಕವ್ರಲ್ವಾ, ಹೆಂಗಿದ್ರು ನಮ್ಮ ಮಾತು ಕೇಳಲ್ಲ, ನಾವು ಹೋದ್ರೆ ಸರೋಗಲ್ಲ ಅನ್ಬಿಟ್ಟು. ನಮ್ ದೊಡ್ಡ ಅಣ್ಣ ಒಬ್ರು ಇದಾರೆ, ಅವರು ಬೆಂಗಳೂರಲ್ಲಿ ಇರೋದೆ. ಓಕೆ. ಅವ್ರನ್ನ ಕಳಿಸಿ ಮೂರ್ ಸಲ ರಾತ್ರಿ 2 ಗಂಟೆವರೆಗೆ ನ್ಯಾಯ ಪಂಚಾಯತಿ ಮಾಡಿಸಿ ರಾತ್ರಿ ಒಪ್ಕೇಳೋರು, ಬೆಳಿಗ್ಗೆ ಆದ್ರೆ ಪುನಃ ಸಮಸ್ಯೆ ಶುರು ಮಾಡೋರು. ಇವಾಗ ನಮಗೆ ಒಂದೊಂದ್ಸತಿ ಬೇಜಾರಾಗುತ್ತೆ, ನಾವು ಅವತ್ತು ಎಂಟ್ರಿ ಆಗಿದ್ರೆ ಒಳ್ಳೇದಿತ್ತ ಏನು? ಈಗ ಏನಪ್ಪ ನಿಮ್ ಮುಂದಿರೋ ಅವಕಾಶಗಳೇನು? ನಿಮಗೆ ಗೊತ್ತಿರೋ ಹಾಗೆ ಈಗ ಮುಂದಿರೋ ಅವಕಾಶ ಅದಕ್ಕೆ ನಮ್ ಪಾಡಿಗೆ ನಾವು ಸುಮ್ನಿರೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಸುಮ್ನಿದ್ರೆ ಏನ್ ನಷ್ಟ ಏನು? ಸುಮ್ನಿದ್ರೆ ನಷ್ಟ ಏನಿಲ್ಲ ಸರ್. ಸುಮ್ನಿರು ಅಲ್ಲ, ನಾವು ತಂದೆ ತಾಯಿ ಅಟ್ಲೀಸ್ಟ್ ಅವ್ರವ್ರ ಹೆಸರಿಗೆ ಮಾಡಿಸ್ಲಿಲ್ಲ, ಅದೊಂದು ಬೇಜಾರು. ಅಲ್ಲಪ್ಪ ಈಗ ನಮ್ ತಂದೆ ತಾಯಿ ಕೊರಗ್ತಾನೆ ಇರ್ತಾರೆ ಸರ್ ಯಾವಾಗ್ಲೂ. ಯಾವ ಕಾರಣಕ್ಕೆ ಕೊರಗ್ತಾರೆ? ನಮ್ ಮಕ್ಳು ಮುಂದೆ ಹಿಂಗೆ ಹೊಡೆದಾಡ್ತಾರೆ, ಇದ್ ಮಾಡ್ಕೊಬಿಡ್ತಾರೆ, ಗಲಾಟೆ ಮಾಡ್ಕೊಬಿಡ್ತಾರೆ ಅಂತ ಅವ್ರ ಫೀಲಿಂಗ್ಸ್. ನಾವು ಹೇಳಿದೀವಿ ಆತರ ನಾವು ಹೋಗಲ್ಲದನ್ನು ಕೊಟ್ಟಿಲ್ವ ಅವರು? ಇಲ್ಲ, ನಮ್ ತಂದೆ ತಾಯಿ ನಮ್ಮ ಅಜ್ಜಿ ಹೆಸರಲ್ಲಿ ಇರೋದು ಜಮೀನು. ಸರಿ ಆಯ್ತು, ನಿಮ್ ಹೆಸರಿಗೆ ಬರ್ಸ್ಕೊಳ್ಳೋ ಸಮಯದಲ್ಲಿ ನಿಮಗೇನ್ ಅಥವಾ ನಿಮ್ ಪಾಲಿಗೆ ಏನ್ ಕೊಡ್ಬೇಕು ಅದನ್ನ ಅವ್ರು ಕೊಡೋಕ್ ತಯಾರಿದ್ದಾರೆ. ಮತ್ ಸಮಸ್ಯೆ ಏನೀಗ ಅಂದ್ರೆ ಅವ್ರು ನಮ್ ತಂದೆ ಹೆಸರಿಗೆ ಆಗ್ಬೇಕಲ್ಲ ಸರ್ ಮೊದ್ಲು. ಹೌದಪ್ಪ, ನಿಮ್ ತಂದೆ ಹೆಸರಿಗೆ ಮಾಡಿಸ್ಕೊಳಕ್ ಹೇಳು. ಅಂದ್ರೆ ಇವ್ರ ಅಣ್ಣ ತಮ್ದಿರು ಬಿಟ್ಟು ಮಾಡ್ಸಕ್ ಆಗಲ್ವಲ್ಲ ಸರ್, ಇವ್ರ ಮೂರ್ ಜನ ಅಂತಂದ್ರೆ ನಮ್ ತಂದೆ ತಮ್ದೆ. ನಿಮ್ ತಂದೆ ಹೆಸರಿಗೆ ಮಾಡಿಸ್ಕೊಂಡು ಆಮೇಲೆ ನಿಮ್ ಹೆಸರಿಗೆ ಮಾಡಿಸ್ಕೊಳ್ಬೇಕು, ಹೌದಲ್ಲ? ಹೌದೌದು. ನಿಮ್ ತಂದೆ ಹೆಸರಿಗೆ ಮಾಡಿಸು ಅಂತ ಹೇಳ್ತಿರೋದು? ಅದನ್ನೇ ಅವ್ರ ಅವರು ಬರ್ತಾ ಇಲ್ಲ, ನಮ್ ತಂದೆ ತಮ್ದಿರು ನಮ್ ಪ್ರಕಾರ ಬರಲ್ಲ ಅವರು. ನಿಮ್ ಪ್ರಕಾರ ಅಂದ್ರೆ ಏನು? ನಮ್ ಪ್ರಕಾರ ಅಂದ್ರೆ ಬನ್ನಿ ಮಾಡಿಸ್ಕೊಳ್ಳೋಣ, ಸರ್ವೆ ಕಟ್ಟಿ ಅಂದ್ರೆ ಅವ್ರು ಬರಲ್ಲ. ಮತ್ತೆ ಸಮಸ್ಯೆ ಆಗಿದೆಯಲ್ಲ ಸರ್, ಅದೇ ಇನ್ನೊಬ್ರು ಅವ್ರ ತಾತನ್ ಕಡೆ, ನಮ್ ತಾತನ್ ಕಡೆ ಇರೋದು. ಅವರು ಆ ಆಟದ ಮೇಲೆ ಏನೇನೋ ಮಾಡಕ್ ಹೋದ್ರು, ಅದಾಗ್ಲಿಲ್ಲ. ಇದೆಲ್ಲ ಒಂದು ಇಂಥ ವಿಚಾರಗಳು, ಎಸ್ಪೆಷಲಿ ಮಣ್ಣಿನ ವಿಚಾರಕ್ಕೆ ಬಂದಾಗ ನಾನು ಅದ್ರ ಬಗ್ಗೆ ಹೆಚ್ಚು ನಿಮಗೆ ವಿಶ್ಲೇಷಣೆ ಕೊಡ್ಲಿಕ್ಕೆ ಹೋಗಲ್ಲ. ಕಾರಣ ಅದು ನಿಮ್ಮೊಬ್ಬರ ನಿರ್ಧ. ಈಗ ನನಗೆ ಯಾರೋ ಮನ್ಸಿಗೆ ತುಂಬ ನೋವು ಕೊಡ್ತಾವ್ರೆ, ಅವ್ರ ಜೊತೆ ಇರೋದ್ರಿಂದ ಹಿಂಗೆ ನಂಗೆ ಅವ್ರು ನನ್ನನ್ನು ಹಿಂಗೆ ನೋಯಿಸ್ತಾರೆ, ಅವ್ರು ನಿಂಗೆ ನಂಗೆ ಈ ರೀತಿ ಅವಮಾನ ಮಾಡ್ತಾರೆ ಅಂತ. ಈ ಭಾವನಾತ್ಮಕ ಸಂಗತಿಗಳಿಗೆ ನೀವು ಹೇಗೆ ವರ್ತಿಸ್ಬೋದು ಅಂತ ನಾನು ಹೇಳ್ಬೋದು. ಬಟ್ ಈ ಆಸ್ತಿ ವಿಚಾರ ಇದೆಲ್ಲ ಈಗ ನಿಮಗೆ ನಾನು ಇಡೀ ದಿನ ಹೇಳ್ಕೊಂಡು ಕೂತ್ಕೊಂಡ್ರು ಇಲ್ಲಿ ಅನೇಕ ಜನಗಳ. ಅಲ್ಲ, ಇದ್ರಲ್ಲಿ ನಮ್ದೇನಾರು ತಪ್ಪಿದೆ, ನಾವು ಹೋಗ್ಲಿಲ್ಲ ಮಾಡ್ಲಿಲ್ಲ. ಅದೇ ಹೋಗಿದ್ರೆ ಊರಲ್ಲಿ ಸುಮ್ನೆ ಕೋಪ, ನಿಮ್ಗೆ ಗೊತ್ತಲ್ಲ ಸರ್ ಆಸ್ತಿ ವಿಚಾರವಾಗಿ ಎಷ್ಟೋ ಹೊಡೆದಾಟಗಳು ಅವು ಇವು ಆಗ್ಬಿಡ್ತವೆ. ನಾವು ಹೋಗ್ಲಿಲ್ಲ ಅನ್ನೋದು ಅದೊಂದು ಫೀಲಿಂಗ್, ನಮ್ದೇನ್ ತಪ್ಪಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಅದು ಹೇಗಂದ್ರೆ ಕೆಲವೊಮ್ಮೆ ಅನ್ಸ್ಬಿಡುತ್ತೆ ಹೊಡೆದಾಟ ಕೋರ್ಟು ಕಚೇರಿ ಬೇಡ. ಈಗ ಯಾವಾಗ ಅನ್ಸ್ಬೇಕಂದ್ರೆ
ಆ ಕಡೆ ಇರ್ತಕ್ಕಂಥವ್ರು ನಮ್ಮಷ್ಟೇ ಮನುಷ್ಯತ್ವ ಇದ್ದಾಗ ಅನ್ಸ್ಬೋದು. ಹುಡುಗರಾದ್ರೂ ನಮ್ ಅಪ್ಪ ಹಿಂಗ್ ಮಾಡ್ಕೊಂಡ್ರೆ ಯಾಕೆ ಹಿಂಗ್ ಮಾಡ್ಕೊಂಡ್ರೆ ಬನ್ನಿ ಸಮಸ್ಯೆ ಬಗೆಹರಿಸೋಣ ಅಂತ ಒಂದ್ ಮಾತು ಹೇಳಿಲ್ಲ ಬಿಡಿ, ಅವರಲ್ಲಿ ಇಲ್ಲ ಅದು ಅಂತ ನಮಗ್ ಗೊತ್ತಾಗ್ಬಿಡ್ತ. ನಾನು ಹೇಳೋದು ಕೇಳಿಸ್ಕೊಳಪ್ಪ, ಆ ಕಡೆಯವರು ಕೂಡ ಅದೇ ಮಾನವೀಯತೆ ಮೃದುತ್ವ ಕರುಣೆ ಇಟ್ಕೊಂಡಿದ್ದವ್ರ ಜೊತೆ ಆದ್ರೆ ಹೌದಪ್ಪ ಮಾತಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತ. ಬಟ್ ಆ ಕಡೆಯವ್ರು ಹಂಗಿಲ್ಲ ಅಂದಾಗ ಅದಕ್ಕೆ ಎಂತ ಒಂದು ಕಾನೂನಿದೆ, ಆ ಪ್ರಕಾರವಾಗಿ ಹೋಗಿ ಸರಿ. ನಾನು ಕಳೆದ ಬಾರಿ ನೀವು ಬಂದಾಗಲೂ ಕೂಡ ಸುಮ್ಮನೆ ಇದ್ದು ಬಿಡಿ ಅಂತ ನಾನು ಏನು ಹೇಳಿರಲಿಲ್ಲ. ನಾನು ಹೇಳಿದ್ದು ಆ ಕಡೆಯವರ ಮನಸ್ಥಿತಿ ಏನಿದೆಯೋ ಅದಕ್ಕೆ ತಕ್ಕಂತೆ ನಮ್ಮ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು. ಅಂದರೆ ಈಗ ಪಾಂಡವರು ಕೌರವರು ಯಾವುದು ಹೊಡೆದಾಡಿದ್ರು, ನೆಲಕ್ಕೋಸ್ಕರ ಹೊಡೆದಾಡಿದ್ರು, ಆಸ್ತಿಗೋಸ್ಕರ. ಸ್ವಯಂ ದುರ್ಯೋಧನ ಮತ್ತು ಅವನ ಅಣ್ಣ ತಮ್ಮಂದಿರು 100 ಜನ ಏನಿದ್ರು, ಮತ್ತು ಧೃತರಾಷ್ಟ್ರ ಮತ್ತು ಈ ಕಡೆ ಇರ್ತಕ್ಕಂಥ ಪಾಂಡವರು ಇವರಿಬ್ಬರು ಹೋರಾಡಿದ್ದು ಹಸ್ತಿನಾವತಿಯ ರಾಜ್ಯಕ್ಕೋಸ್ಕರನೇ ಅಥವಾ ಆ ನೆಲಕ್ಕೋಸ್ಕರನೇ. ಅಣ್ಣ ತಮ್ಮಂದಿರು ಬಾಯಿ ಮಾತಲ್ಲಿ ಕೇಳ್ತಾ ಇಲ್ಲ ಅಂದಾಗ ಅವಶ್ಯವಾಗಿ ಯುದ್ಧ ಮಾಡಬೇಕು. ಅಂದರೆ ಧರ್ಮಯುತವಾಗಿ ಶಾಂತಿಯುತವಾಗಿ ಯಾವುದನ್ನು ಸಂಧಾನ ಮಾಡ್ಕೊಳ್ಳಿಕ್ಕೆ ಹೋದ್ನೋ ಕೃಷ್ಣ, ಅದಾಗದೆ ಹೋದಾಗ ಅಲ್ಲಿ ಉಳಿದಿರೋದು ಯುದ್ಧ ಮಾತ್ರ. ಇಲ್ಲಿ ಈ ಕಲಿಯುಗದಲ್ಲಿ ಯುದ್ಧ ಅಂದ್ರೆ ಅದು ಕಾನೂನಾತ್ಮಕ ಹೋರಾಟ. ಹುಡುಗರು ಹೇಳ್ತಾರೆ ನಮ್ಮ ತಾತನ ಹೆಸರಲ್ಲಿದೆ ನಾವ್ ಯಾವ್ದ ಕಣಕ್ಕೂ ಬಿಟ್ಕೊಡಲ್ಲ ಅಂತ ಅವ್ರು ಹುಡುಗರು ಹೇಳ್ತಾರೆ. ನೋಡಪ್ಪ ಅದು ಆಕ್ಚುಲಿ ನಿಮ್ಮ ಊರವರು ಅಥವಾ ಅದ್ರ ಬಗ್ಗೆ ನಿಮ್ಮ ಊರಲ್ಲಿರೋ ಹಿರಿಯರು ನೀವೆಲ್ಲ ಕೂತ್ಕೊಂಡು ಅಂದ್ರೆ ಅದು ಕಾನೂನಾತ್ಮಕವಾಗಿ ಹೋಗ್ಬೇಕಾ? ಮೊದಲು ಸರಿ ಮಾತಲ್ಲೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಡುವುದು ಧರ್ಮ. ಅದನ್ನು ಮೀರಿಯೂ ಅವ್ರು ಬರ್ತಾ ಇಲ್ಲ ಅಂದಾಗ ಕಾನೂನಾತ್ಮಕವಾಗಿ ಹೋಗು. ಕಳ್ಕೊಳೋದೇನಿದೆ ಇಲ್ಲಿ? ಯಾವುದೇ ಗೊಂದಲಕ್ಕೆ ದುಃಖಕ್ಕೆ ಅವಕಾಶವೇ ಇಲ್ಲ. ಹಿರಿಯರನ್ನು ಕೂತು ಮಾತಾಡಿಸ್ದೆ ಅವ್ರು ಅದಕ್ಕೂ ಕೇಳ್ತಾ ಇಲ್ಲ ಅಂದ ಕಾನೂನಾತ್ಮಕವಾಗಿ ಹೋರಾಡು. ಕಾನೂನಾತ್ಮಕವಾಗಿ ನಿಮಗೆ ಬರಬೇಕು, ಅವರಲ್ಲೇ ಉಳಿಬೇಕು, ಅಲ್ಲಿ ಇತ್ಯರ್ಥ ಆಗುತ್ತೆ. ಬಟ್ ಅಂದರೆ ಇಲ್ಲಿ ತಾಳ್ಮೆ ಮುಖ್ಯ. ನಾಳೆನೇ ನಾಡಿದ್ದು ಆಗುವ ವಿಚಾರಗಳಲ್ಲ ಇವೆಲ್ಲ, ಅರ್ಥ ಆಯ್ತಲ್ಲ? ಅಂಡ್ ದಡಿ ಇಟ್ಕೊಂಡು ಹೊಡೆದಾಡೋಕೆ ಹೋಗೋದು ಅಲ್ಲ, ಕಾನೂನಿದೆ, ಅರ್ಥ ಆಯ್ತಲ್ಲ? ಬಟ್ ನನ್ನ ಪ್ರಕಾರ ಇಲ್ಲಿ ಬಿಡು ಎನ್ನೊಂದು ದಿವಸ ಅವರೇ ಬುದ್ಧಿ ಬಂದು ಬರ್ಕೊಡ್ತಾರೆ. ಇಂಥ ವಿಚಾರಗಳಲ್ಲೆಲ್ಲ ಅಷ್ಟು ಶಾಂತಿಯುತವಾದ ವ್ಯಕ್ತಿತ್ವ ಒಳ್ಳೇದಲ್ಲ. ಇಲ್ಲ ನನಗೆ ಅದೇನು ಬೇಡ ಅಂದಾಗ ನೀನು ಶಾಂತಿಯುತವಾಗಿರು ಅನ್ಬೋದು. ಇಲ್ಲ ನಮಗದು ಬೇಕು ಅಂದಾಗ ಅವರು ಮಾತಿಗೆ ಬಗ್ಗೋರಲ್ಲ ಅಂದಾಗ ದಂಡಂ ದಶಗುಣಂ. ಅದಕ್ಕೆ ಕಾನೂನಾತ್ಮಕವಾಗಿಯೂ ಹೋಗಬೇಕು. ಸೊ ನಿಮ್ಮ ತಂದೆ ಇನ್ನು ಏನಾಗ್ಬಿಡುತ್ತೆ ಈ ಆಸ್ತಿ ವಿಚಾರಗಳಲ್ಲಿ ಖಂಡಿತ ಸಂಸಾರಗಳು ಸಂಬಂಧಗಳೆಲ್ಲ ಸತ್ತು ಸ್ವರ್ಗಿ ಹೋಗುತ್ತವೆ, ಯಾವೂ ಉಳಿಯಲ್ಲ. ಈ ಕಾರಣಕ್ಕೆ ಎಲ್ಲ ಏನೋ ಒಂದ್ ದಿವಸ ಕೋಳಿ ಕುಯ್ದ್ರೆ ಬಂದು ಊಟ ಮಾಡ್ಬೋದು, ಆದ್ರೆ ಮನಸ್ಸೊಳಗಡೆ ಎಲ್ಲ ವಿಷಯ ಇಟ್ಕೊಂಡೆ ಓಡಾಡ್ತಾರೆ. ಹಾಗಾಗಿ ಈ ಸಂಬಂಧಗಳು ಹೋಗ್ಬಿಡ್ತವೆ. ಅವಾಲೆ ಹೋಗಾಯ್ತು, ಮೇಲ್ನೋಟಕ್ಕೆ ಇದ್ದಾವ ಅಷ್ಟೇ ಅವು. ಹೌದು, ಈಗ ನೀವು ಒಂದು ಬತ್ತಿಯನ್ನು ಏನು ಒಂದು ಒಂದು ದೊಡ್ಡ ಕರ್ಪೂರವನ್ನು ಹಚ್ಚಿ ನೋಡಿ, ಅವು ಉರಿದು ಹೋದ ಮೇಲೂ ಹಂಗೇ ನಿಂತಿರ್ತವೆ. ಬಟ್ ಹಿಂಗೆ ಕಿರುಬೆಳ್ಳಕ್ಕೆ ತಲುಪಿ ಟಚ್ ಮಾಡಿದ್ರೆ ಅವು ಬಿದ್ದು ಹೋಯ್ತವೆ, ಪುಡಿ 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 ಪುಡಿಯಾಗಿ ಬಿದ್ದು ಹೋಗಿರುತ್ತೆ. ಅಂದರೆ ಅವು ಆಲ್ರೆಡಿ ಉರಿದು ಹೋಗಿದ್ದಾವೆ, ಅವೆಲ್ಲ ದ್ವೇಷದಲ್ಲಿ ತುಂಬ ಹೋಗಿದ್ದವು. ಮೇಲ್ನೋಟಕ್ಕೆ ಸುಮ್ಮನೆ ನಮ್ಮ ಉನ್ನಂಗೆ ಕಾಣ್ತವಷ್ಟೆ, ಅವು ಉರಿದು ಹೋದ ಬತ್ತಿಯ ಹಾಗೆ ಉರಿದೋದ ಮೇಲೂ ಬತ್ತಿ ಥರನೇ ಕಾಣ್ತವೆ, ಆದರೆ ಮೊದಲಷ್ಟು ಗಟ್ಟಿ ಇರಲ್ಲ. ಹಿಂಗೆ ಟಚ್ ಮಾಡಿದ್ರೆ ಬಿದ್ದು ಹೋಯ್ತವೆ. ಹಾಗೆ ಈ ಸಂಬಂಧಗಳು ಕೂಡ ಸಂಬಂಧವನ್ನು ಉಳಿಸಿಕೊಳ್ಳಿಕ್ಕೆ ಹೋರಾಡಬೇಕು ಅಥವಾ ಪ್ರಯತ್ನ ಮಾಡಬೇಕು. ಅದನ್ನು ಮೀರಿ ನೀವಿಬ್ಬರು ಸಂಸಾರಿಯಾಗಿದ್ದೀರಿ, ಆಸ್ತಿಯನ್ನು ಹೋಗ್ಲಿ ಬಿಡಪ್ಪ ಅಂತ ಧರ್ಮಕ್ಕೆ ಬಿಡ್ಲಿಕ್ಕೆ ಆಗಲ್ಲ. ಅಂಥ ಸಮಯದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ. ನಿಮ್ಮ ತಂದೆ ಇದ್ದಾಗ ಈ ಹೋರಾಟಗಳು ಸ್ವಲ್ಪ ಬೇಗ ಬೇಗ ಆಯ್ತವೆ. ತಂದೆ ಅವ್ರ ಮೇಲೆ ಹೋರಾಟ ಮಾಡ್ತೀನಿ ಅಂದರೆ ಬಹುಶಃ ಅದು ತುಂಬ ಪ್ರೊಸೀಜರ್ ಕಷ್ಟ ಇರುತ್ತೆ. ಹಾಗಾಗಿ ತೀರಾ ಭಾವನಾತ್ಮಕವಾದ ಹೊಂದಾಣಿಕೆ ಬೇಡ. ನೀವು ಎಸ್ ನಾವು ಮಾತಿಗೆ ಬಗ್ಗಲ್ಲ, ನಾವು ಎದುರಿಸ್ಬಿಟ್ಟು ಅಂತ ಅವ್ರು ಅಂದುಕೊಂಡ್ರೆ ಅದು ಸುಳ್ಳು. ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡುವುದನ್ನು ಮುಂದುವರಿಸಿ. ಆ್ಯಂಡ್ ಆ ಸಂಬಂಧಗಳು ಕಳೆದು ಹೋದರೂ ಪರವಾಗಿಲ್ಲ, ಯಾಕಂದರೆ ನೀವೇನೋ ಅವ್ರಿಗೆ ದ್ರೋಹ ಮಾಡಿಲ್ಲ. ನಿಮ್ಮದು ನೀವು ಕೇಳಬೇಕಾದ್ರೆ ಒಡ ಹುಟ್ಟಿದವರಾದರೂ ಕೂಡ ನಾವು ಆ ಸಂಬಂಧವನ್ನು ಬದಿಗಿಟ್ಟು ಧರ್ಮವನ್ನು ಹಿಡಿಬೇಕು. ಆ ಧರ್ಮ ನಾವು ಧರ್ಮದಲ್ಲಿದ್ದರೆ ಧರ್ಮ ನಮ್ಮನ್ನು ಕಾಪಾಡೇ ಆಡುತ್ತೆ. ಇಲ್ಲ ನಾನು ಬಲವಂತವಾಗಿ ಅವರ ಆಸ್ತಿಯನ್ನು ಕೋರ್ಟ್ ಕೇಸ್ ಹಾಕಿ ಕಿತ್ಕೊಳ್ಳೋಕೆ ಹೋಗ್ತೀನಿ ಅಂದರೆ ಅದು ಎಲ್ಲೋ ಒಂದು ದಿವಸ ನಿಮ್ಮನ್ನೇ ಸುಟ್ಟು ಹಾಕುತ್ತೆ.
ಕೃಷ್ಣ ಪಾಂಡವ್ರ ಕಡೆ ಯಾಕಿದ್ದ ಅಂದ್ರೆ ನಮ್ಮ ಹತ್ತೆ ಮಕ್ಕಳು ಅಂತ ಅಲ್ಲ, ಧರ್ಮ ಅವ್ರ ಕಡೆ ಇತ್ತು ಅಂತ. ಅದೇ ದುರ್ಯೋಧನ ಅವ್ರಿಗೆ ಅರ್ಧ ಕೊಟ್ಟು ಅವನ ಅರ್ಧ ಇಟ್ಕೊಂಡಿದ್ರೆ ಕೃಷ್ಣ ಈ ದುರ್ಯೋಧನ ಹತ್ರನೂ ಬಹಳ ಪ್ರೀತಿಯಿಂದ ಇರ್ತಾ ಇದ್ದ. ಹಾಗಾಗಿ ಯಾವಾಗ ಸಂಬಂಧಗಳನ್ನ ಸ್ವಲ್ಪ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸಂಬಂಧದಿಂದ ದೂರಾಗಿ ಸ್ವಲ್ಪ ಧರ್ಮ ಅಂತ ಯೋಚನೆ ಮಾಡಿದಾಗ ಸಮಾಜ ನಿಮ್ಮನ್ನ ಶ್ಲಾಘಿಸುತ್ತೆ. ಇಲ್ಲ ಸುಮ್ಮನೆ ನಾವು ಸರಿ ಆಯಿತು ಎಷ್ಟು ಕರುಣೆ ತೋರಬೇಕೋ ತೋರಿ ಎಲ್ಲವೂ ಆಯಿತು, ಎಲ್ಲವೂ ಆದಮೇಲೂ ಗೊತ್ತು ಅದೇ ಮಾಡ್ತಾರೆ ಅಂದರೆ ಅಲ್ಲಿ ನಾವು ತುಂಬ ಸಮಯ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಬಾರ್ದು. ಇದು ತೀರಾ ಗೊಂದಲವೇನಲ್ಲ, ಯಾರು ಏನಾದರೂ ಅನ್ಲಿ, ನಿಂಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋ ಶಕ್ತಿ ಇಲ್ಲ ಅಂದರೆ ನೋಡಪ್ಪ ಈ ಕಲಿಯುಗ ಇದೆಯಲ್ಲ, ಉಳ್ಳವರು ಅಂದರೆ ಯಾವುದರಲ್ಲಿ ನಾವು ಶಕ್ತಿ ಸಂಪಾದಿಸ್ತೀವೋ ಆ ವಿಚಾರದಲ್ಲಿ ನಾವು ಉಳಿತೀವಿ. ನಮಗೆ ಆ ಶಕ್ತಿ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಯಾವ ಕಾನೂನು ಏನೂ ಮಾಡಲ್ಲ. ಇಲ್ಲಿ ನನಗೆ ಆ ಶಕ್ತಿ ಬೇಕು, ಮೊದಲು ದುಡಿ ಆ ಶಕ್ತಿ ಸಂಪಾದನೆ ಮಾಡು, ನಾಲ್ಕು ಜನರನ್ನು ಸಂಪಾದಿಸು, ನಾಲ್ಕು ಜನರನ್ನು ಹಿಡಿದು ಆ ಕೆಲಸವನ್ನು ಆ ಮಾಡಿಸ್ಕೊಳ್ಳೋ ಥರ ಶಕ್ತಿ ಬೇಕಲ್ಲ ಮೊದಲು. ಈ ಕಲಿಯುಗದಲ್ಲಿ ಬರೀ ನಾನು ಹೋರಾಟ ಮಾಡ್ತಿದ್ರೆ ಆಗಲ್ಲ, ಅದೇ ಬಡವನ ಕೋಪ ದೌಡೆಗೆ ಮೂಲ. ನಿಮ್ಮ ಕೋಪಗಳೆಲ್ಲ ಬಲ ಇರಬೇಕು, ಅದು ಹಣಬಲನೇ ಅಂತಲ್ಲ, ಜನಬಲ, ಬುದ್ಧಿಬಲ, ಜ್ಞಾನಬಲ, ಹಣಬಲ ಎಲ್ಲ ಬಲವೂ ಇರಬೇಕು. ಆ ಬಲಗಳೆಲ್ಲ ಬಂದಾಗ ನನ್ನ ಕೆಲಸವನ್ನು ಮಾತ್ರ ಮಾಡ್ಕೊಳ್ಬಾರ್ದು, ಬಲ ಇಲ್ಲದವರು ಇರ್ತಾರಲ್ಲ ಅವ್ರಿಗೆ ನೆರವು ಆಗ್ಬೇಕು, ಅದಕ್ಕೆ ಭಗವಂತ ಬಲ ಕೊಡೋದು. ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಬಲ ತಗೊಳ್ಳೋದು ಅದು ಸ್ವಾರ್ಥ. ನನಗಂದ್ರೆ ಪೊಲೀಸ್ ಕಷ್ಟಪಟ್ಟು ಓದಿ ಪೊಲೀಸ್ ಕೆಲಸ ತಗೊಳ್ಳೋದು ಅವನ ಮನೆ ಕಾಯ್ಲಿಕ್ಕಲ್ಲ, ಆ ಪೊಲೀಸ್ ಅನ್ನೋ ಅಧಿಕಾರ ಬರೋದು ಎಲ್ಲ ಬೇರೆಯವರನ್ನು ಕಾಯ್ಲಿಕ್ಕೆ, ಪೊಲೀಸ್ ಅಲ್ಲದವರನ್ನು ಕಾಯ್ಲಿಕ್ಕೆ. ಹಾಗಾಗಿ ನೀವು ಆ ನಿಮಗೆ ಸೇರಬೇಕಾದದ್ದನ್ನು ಪಡೆದುಕೊಳ್ಳೋದಕ್ಕೆ ಕಾನೂನಾತ್ಮಕವಾಗಿ ಹೋಗುವುದು ಯಾವುದೇ ಅಧರ್ಮ ಅಲ್ಲ. ಹಾಗಾಗಿ ನಿಮ್ಮ ತಂದೆ ನೀವು ಮತ್ತೆ ಒಂದಷ್ಟು ಹಿರಿಯರು ಕೂತು ಮಾತಾಡಿ ಅದು ಯಾವುದೂ ಸರಿ ಹೋಗದೆ ಹೋದಾಗ ಕಾನೂನಾತ್ಮಕವಾಗಿ ಮುಂದೆ ಹೋಗಪ್ಪ. ಆ್ಯಂಡ್ ಇನ್ನೊಂದು, ಅವರು ನಿಮ್ಮನ್ನು ಹೆದರಿಸ್ಲಿಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡ್ತಾರೆ, ಆದರೆ ಯಾವುದಕ್ಕೂ ಹೆದರದೇನೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಬಟ್ ಈ ಆಸ್ತಿಯನ್ನು ಪಡ್ಕೊಳ್ಳೋದಕ್ಕೆ ಮಾಡ್ತಾ ಇರೋ ಹೋರಾಟ ಇದೆಯಲ್ಲ ಅದು ಹೊರಗಡೆ ನಡಿಬೇಕು, ಮತ್ತು ಒಳಗಡೆಗೆ ನೀವು ನೆಮ್ಮದಿಯಾಗಿ ಬಂದು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಮನೆಯಲ್ಲಿ. ಅದನ್ನೇ ಮನೆಯೊಳಗಡೆ ದೀಪ ಹಚ್ಚೋದಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಬದುಕು ಬಹಳ ಏನೋ ಆಸ್ತಿ ಬಂದರೂ ಬರದೇ ಹೋದರೂ ಸಾಯ್ತೀಯ, ಹೌದಲ್ಲ? ಹಾಗಾಗಿ ಹೊರಗಡೆ ಹೊಸ್ಲಿಂದ ಆಚೆ ಏನು ಹೋರಾಟ, ಕಾನೂನು, ಕೇಸು, ಲಾಯರು, ಫೈನ್, ಒಳಗಡೆ ಬಂದಾಗ ನಗು ನಗ್ತಾ ಚೆನ್ನಾಗಿರ್ಬೇಕು. ಯಾಕಂದರೆ ಆಸ್ತಿ ಬಂದರೂ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋರಿಗೆ ಕೂಡ ಅದನ್ನೆಲ್ಲ ಬೀಡ್ ಪಾ ಏನು ಪಾಳ ಬಿದ್ದು ಹೋಗಿ ಏನೋ ಕೆಲಸ ಮಾಡ್ಕೊಂಡು ಬದುಕುತ್ತಾವ್ರಿ, ಅದಿಲ್ಲೇ ಹೋದಾಗಲೂ ಬದುಕ್ತಾ ಇದ್ದೀರಾ? ಹೌದಲ್ಲ? ನಿಜ. ಇಲ್ಲ, ಬೆಂಗಳೂರಲ್ಲಿ ಎಂತ ಬಂಗ್ಲೆ ಒಳಗೆ ಖಾಲಿ ಬಿದ್ದಾವ ಅನ್ಭೋಗ್ತಾರ ಇಲ್ಲ ಅಲ್ವಾ? ಅಂದ್ರೆ ಆಸ್ತಿ ನಮ್ಮ ಸಂತೋಷವನ್ನು ನಿರ್ಧಾರ ಮಾಡಲ್ಲ, ಅದು ಕೇವಲ ನಮಗೆ ಒಂದು ಯಾವುದು ಹೊರಗಿನಿಂದ ಒಂದು ಮನ್ನಣೆಯನ್ನು ತಂದುಕೊಡ್ಬೋದಷ್ಟೇ. ಆದರೆ ನಮ್ಮ ನಿಜವಾದ ಸಂತೋಷ, ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀರಾ, ಆ ತಿಂಡಿಯನ್ನು ಅನುಭವಿಸಬೇಕು, ಆಸ್ವಾದಿಸಬೇಕು, ಆನಂದಿಸಬೇಕು. ಯಾಕಂದರೆ ಆ ತಿಂಡಿ ಎಷ್ಟೋ ಜನಕ್ಕೆ ಇನ್ನೂ ಕನಸು. ಹಾಗಾಗಿ ನಾನು ಬೆಳಿಗ್ಗೆ ತಿಂಡಿಯನ್ನು ತಿನ್ನಬೇಕಾದ್ರೆ ಅಯ್ಯೋ ಮಧ್ಯಾಹ್ನಕ್ಕೆ ಏನೋ ಅಂತ ಯೋಚನೆ ಮಾಡೋದಕ್ಕಿಂತ ಮಧ್ಯಾಹ್ನಕ್ಕೆ ದೇವರು ಏನು ದಾರಿ ಕೊಡ್ತಾನೆ, ಈಗ ಏನಿದೆಯಲ್ಲ ತಟ್ಟಿಲ್ಲ ಅದನ್ನು ಆನಂದಿಸಬೇಕು. ತಿಂಡಿಯಲ್ಲಿ ತಟ್ಟೆಯಲ್ಲಿ ತಿಂಡಿ ಇಟ್ಟುಕೊಂಡು ಮಧ್ಯಾಹ್ನದ ಊಟದ ಬಗ್ಗೆ ಯಾರು ಯೋಚನೆ ಮಾಡ್ತಾನೋ ಆ ತಿಂಡಿನೂ ಅವನು ಆನಂದಿಸೋರಿದೆಲ್ಲ ಅನುಭವಿಸಿರೋದಿಲ್ಲ, ಮತ್ತೆ ಆ ತಿಂಡಿ ಕೂಡ ಅವನ ದೇಹದೊಳಗಡೆ ಹೋದ್ರೆ ಅದು ವಿಷ. ಯಾರು ಅನ್ನಪೂರ್ಣೇಶ್ವರಿಯನ್ನ ಆನಂದದಿಂದ ಹಾಗೂ ಕೃತಜ್ಞತೆಯಿಂದ ಸೇವಿಸ್ತಾನೋ ಅದು ಅವನ ಒಳಗಡೆ ಹೋಗಿ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ, ಬುದ್ಧಿಯಾಗಿ ಪರಿವರ್ತನೆಯಾಗುತ್ತೆ, ತೃಪ್ತಿಯಾಗಿ ಪರಿವರ್ತನೆಯಾಗುತ್ತೆ. ಆದರೆ ಯಾರು ಅನ್ನಪೂರ್ಣೇಶ್ವರಿಯನ್ನು ಮುಂದೆ ಇಟ್ಕೊಂಡು ಟಿ ವಿ ನೋಡಿಕೊಂಡು ಫೋನ್ ನೋಡಿಕೊಂಡು ಮತ್ತು ಮಧ್ಯಾಹ್ನದ ಊಟದ ಬಗ್ಗೆ ಯೋಚನೆ ಮಾಡ್ಕೊ, ಅವನಿಗೆ ಆ ಅನ್ನಪೂರ್ಣೇಶ್ವರಿ ಅವನು ಮಂಕ್ರಿ ಅನ್ನ ತಿನ್ಬೋದು, ಬಟ್ ಅವನಿಗೆ ಅದು ಶಕ್ತಿಯಾಗಿ ಪರಿವರ್ತನೆ ಆಗಲ್ಲ, ಬೊಜ್ಜಾಗೋ ಇಲ್ಲ ರೋಗವಾಗೋ ಪರಿವರ್ತನೆ ಆಗುತ್ತೆ. ಹಾಗೆ ಈಗ ನಿಮಗೇನಿದೆಯಲ್ಲ ಅದರಲ್ಲಿ ನೀವು ಅದ್ಭುತವಾದ ತೃಪ್ತಿಯನ್ನು ಕಾಣಿ. ಏನು ಪಡ್ಕೊಳ್ಬೇಕಲ್ಲ ಅದನ್ನು ತಂದೆ ಇದ್ದ ಆಗಲಿ ಹೋರಾಟದ ಮೂಲಕ ಪಡ್ಕೊಳ್ಳಿ. ಮತ್ತು ಈ ಒಡ ಹುಟ್ಟಿದವರು ಈ ವಿಷಬುದ್ಧಿ ತೋರಿಸ್ತಾ ಇದ್ದಾರೆ ಅಂದರೆ ಒಂದು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀವಿತಾವಧಿಯ ಸಮಯದಲ್ಲಿ ಅಥವಾ ನೀವು ಬದುಕಿದ್ದ ಅಷ್ಟೂ ದಿನಗಳಲ್ಲಿ ಇವರನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು. ನೀವು ಹೋಗಬೇಕು, ಮಾತಾಡಿಸ್ಬೇಕು, ಬರಬೇಕು, ಆದರೆ ನಿಮಗೆ ಏನಾದರೂ ಕಷ್ಟ ಬಂದಾಗ ಮೊದಲು ನಿಮಗೆ ಯಾರು ಅಪರಿಚಿತರಿದ್ದಾರೋ ಅಥವಾ ಗೊತ್ತಿಲ್ಲದವರು ಅಥವಾ
ಆಗಿನ ಪರಿಚಯ ಇರುವವರು ಅಥವಾ ಸಂಬಂಧದಿಂದ ಹೊರಗಡೆ ಇರುವವ್ರ ಸಂಬಂಧ ಸಹಾಯವನ್ನು ನೀವು ಕೇಳಬೇಕು. ಈಗ ಸಂಬಂಧಗಳು ಅವಾಗೇ ಬಂದು ನೆರವಾದರೆ ಅದು ಅಮೃತ ಅಂತೆ, ನೀವೇ ಕೇಳಿ ಸಹಾಯ ಪಡ್ಕೊಂಡ್ರೆ ಅದು ವಿಷ. ಹೌದಲ್ಲ? ಈಗ ಏನಂದ್ರೆ ರೋಡಲ್ಲಿ ನೀವು ಎಲ್ಲೋ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದೀರಾ, ನಿಮ್ಮ ದುರಾದೃಷ್ಟ ನಿಮ್ಮ ಸಂಬಂಧಿಕ ಯಾರೋ ಒಬ್ಬದು ನೋಡ್ದ, ನೀರು ತಂದು ಕುಡಿಸ್ದ, ಆಸ್ಪತ್ರೆಗೆ ಹಾಕ್ದ, ಅವನ್ನ ಹಾಕಿ ಅದಷ್ಟು ಮಾಡಿದ್ದೆ ತಡ, ನೆಕ್ಸ್ಟ್ ಒಂದು ತಿಂಗಳಲ್ಲಿ ಯಾವ್ಯಾವ ಹಬ್ಬಕ್ಕೆ ಹೋಯ್ತಾನೋ ಅಲ್ಲೆಲ್ಲ ಹೇಳ್ತಾನೆ, ಅದೇ ಕೂಡ ಅವನು ನಿಂಗಣ್ಣ ಮಗ ತಮ್ಮಣ್ಣ ಅವನ ರೋಡಲ್ಲಿ ಬಿದ್ದಿದ್ದ, ನಾನು ನೀರು ಕುಡಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಈಗ ಯಾರೋ ಅಪರಿಚಿತರು ತಂದಂಗೆ ಆ ಥರ ಸಹಾಯ ಮಾಡಿರಲಿ, ಅವ್ರು ಯಾರಿಗೆ ಹೇಳಿದ್ರು ನಿಮಗೆ ಗೊತ್ತಾಗಲ್ಲ, ಯಾಕಂದ್ರೆ ಅವರು ಏನೋ ನೀವೇ ಯಾರು. ಹಾಗಾಗಿ ಈ ಗೊತ್ತಿರೋರು ನಮ್ಮ ಕಷ್ಟವನ್ನು ನೋಡಿದಾಗ ಅದರಿಂದ ಆಗೋ ಕಷ್ಟಗಳು ಇನ್ನೂ ಬೇರೆ ಬೇರೆ. ಹಾಗಾಗಿ ಗೊತ್ತಿರೋರ ಹತ್ರ ಕಷ್ಟ ಹೇಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಇರಲಿ, ಎಲ್ಲರೂ ಹಂಗೆ ಇರೋದಿಲ್ಲ. ಹಾಗಾಗಿ ನೀವು ಈ ವಿಚಾರದಲ್ಲಿ ಅವರ ಏನು ಸಂಧಾನ ಮಾಡಿ ಒಪ್ಕೊಳ್ಳೋ ಬುದ್ಧಿ ಅವ್ರಿಗಿಲ್ಲ ಅಂದಾಗ ಅದನ್ನು ಕಾನೂನಾತ್ಮಕವಾಗಿಯೇ ಕೈಗೆತ್ತಿಕೊಳ್ಬೇಕು. ಆ ಶಕ್ತಿ ನಿಮಗೆ ಭಗವಂತ ಕೊಡಲಿ. ಆದರೆ ಇದೇ ವಿಚಾರವಾಗಿ ಆನಂದವನ್ನೆಲ್ಲ ಕಳ್ಕೊಂಡು ದುಃಖದಲ್ಲಿ ಊಟ ಬಿಟ್ಟು ಅಥವಾ ಈ ಥರದ್ದು ಏನೂ ಮಾಡಬೇಡಿ. ಬಹಳ ಈಗ ಅದಕ್ಕೆ ನೀವು ಹೊಣೆ ಅಲ್ಲಪ್ಪ ಅಲ್ಲಿ. ನಾವು ಆದಷ್ಟು ನಮ್ಗೆ ಏನ್ ಬುದ್ಧಿ ಶಕ್ತಿ ಇದೆಯಾ ನಿಮ್ಮಂತವರು ಮಾರ್ಗದರ್ಶನದಿಂದ ಅವ್ರಿಗೂ ಹೇಳಿದ್ವಿ. ಈಗ ಒಂದು ನಾನು ತುಂಬಾ ಸರಿ ನೋಡಿದ್ದೀನಿ, ಅವ್ರು ಒಂದು ಹಿರಿಯರ ಮಾತು ನಾವ್ಯಾ ಕೇಳಬೇಕು, ನಮಗೆ ತುಂಬಾ ಅನುಭವ ಇದೆ ಅನ್ನೋ ಅಹಂಕಾರ ಇರುತ್ತೆ. ಏ ನೀವೇನು ಹೇಳ್ತೀರಾ, ಅದ್ರ ಕಷ್ಟ ನಿಮಗೇನು ಗೊತ್ತು ಅನ್ನೋ ಒಂದು ಬೇರೆದೇ ರೀತಿ ಅದನ್ನ ಅಹಂಕಾರ ಅನ್ನೋಕ್ಕೂ ಆಗಲ್ಲ, ಮತ್ತೆ ಅವ್ರ ಬುದ್ಧಿವಂತಿಕೆ ಅನ್ನಲಿಕ್ಕೂ ಆಗಲ್ಲ. ನಾನು ನೋಡಿದ್ದೀನಿ ತುಂಬಾ ಇಂಥ ಹಿರಿಯರನ್ನು ನೋಡಿದ್ದೀನಿ, ಅವ್ರು ಕೊರಗುತ್ತಾ ಇರ್ತಾರೆ, ಸಹಾಯಗಳಿಗೆ ಬಂದಿದೆ ಅವ್ರು ಸುಮ್ಮನೆ ಕೊರಗುತ್ತಾ ಇರ್ತಾರೆ. ನಾವು ಬಿಡಿಸಿ ಎಷ್ಟು ಹೇಳಿದ್ರು ಕೂಡ ಅಯ್ಯೋ ಹಂಗೆ ಕೊರಗೋದ್ರಿಂದ ಏನು ಅಬ್ಬಬ್ಬ ಅಂದ್ರೆ, ಒಬ್ಬ ಮಗನಾಗಿ ನೀವು ಆಸ್ಪತ್ರೆ ಬಿಲ್ ಜಾಸ್ತಿ ಕಟ್ಟಬೇಕಾಗುತ್ತೆ ಅಷ್ಟೇ. ಆದ್ರೆ ನಾನು ಹೇಳುದು ಅಂತವ್ರು ನಾನು ತುಂಬಾ ಸರಿ ಕೆಲವೊಬ್ರಿಗೆ ಬಹಳ ಕಠೋರವಾಗಿ ಬೈದು ಇದ್ದೀನಿ. ಅವ್ರ ವಯಸ್ಸನ್ನ ಲೆಕ್ಕಕ್ಕಿಟ್ಟುಕೊಂಡು ತುಂಬಾ ಸಾರಿ ಬಿಡಿಸಿ ಹೇಳ್ತೀವಿ, ಆದರೂ ಕೊರಗುತ್ತಾನೆ ಇರ್ತಾರೆ ಅಂದಾಗ ಕೆಲವೊಮ್ಮೆ ಅವ್ರನ್ನ ನಾವು ಬೈದಾದರೂ ಸರಿ ಸುಮ್ಮನೆ ಮಾಡಬೇಕು. ಬಟ್ ಅಂತವ್ರು ನಾನು ಹೇಳ್ತೀನಿ, ಅವ್ರ ಆತ್ಮದ ಗುಣವೇ ಆಗಿರುತ್ತೆ, ಅಲ್ಲಿ ಹೋಯ್ತು ಇದು ಹೋಯ್ತು ಅದು ಹೋಯ್ತು. ಎಲ್ಲ ಬದುಕಿದ್ದ ಸಮಯದಲ್ಲಿ ಚೆನ್ನಾಗಿದ್ದ ಸಮಯದಲ್ಲಿ ಮಕ್ಕಳಿಗೆ ಯಾವ್ದ್ಯಾವುದನ್ನು ಸುಲಭ ಮಾಡಿಕೊಡ್ಬೇಕೋ ಅದನ್ನು ಮಾಡಿಕೊಡದೆ ಏನು ಕತ್ತೆ ಮೇಯಿಸ್ತಾ ಇದ್ರು ಅವರು? ಇದೇ ಕೆಲಸವನ್ನು ಅವತ್ತು ಮಾಡ್ಬೋದಿತ್ತಲ್ಲ. ಏನ್ ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಏನಂದ್ರೆ ಅವತ್ತೊಂಚೂರು ಓಡಾಡ್ತಿದ್ರು, ಇವತ್ತೆಲ್ಲೋ ಮೂಲೆಯಲ್ಲಿ ಮಲಗಿದ್ದಾರೆ ಅಷ್ಟೇ. ಅವರ ಕೊರಗುವಿಕೆಗೆ ನೀವು ಕಾರಣ ಅಲ್ಲ. ಅಂದ್ರೆ ಪ್ರತಿಯೊಬ್ಬರು ಹಿರಿಯರು ಹೊಂದ್ಕೊಂಡಿರೋರು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಈ ವಯಸ್ಸಾದ ಕಾಲದಲ್ಲಿ ಕೊಡಬಹುದಾದ ಅತಿ ದೊಡ್ಡ ಉಡುಗೊರೆ ಅಂದರೆ ನೀವು ಕೊರಗೋದನ್ನು ಬಿಟ್ಟು. ಯಾಕಂದ್ರೆ ರೋಗ ಬಂದು ನಿಮ್ಮ ಮಕ್ಕಳಿಗೆಲ್ಲ ನೀವು ಹೊರೆ ಆಗ್ತೀರಲ್ಲ. ಇಲ್ಲ ಬನ್ನಿ ಬೆಂಗಳೂರಿಗೆ, ಇಲ್ಲಿ ನಾವು ನಮ್ಮ ಜೊತೆ ಇರಿ ಅಂದ್ರೆ ಅದು ಬರಲ್ಲ. ಅದ್ ಮಾಡಲ್ಲ ಅವರು. ಕಡೆಗೆ ಹೆಂಗ ಅನ್ಸುತ್ತೆ ಅಂದ್ರೆ ಅದು ನಮ್ಗೆ ಒಂದೊಂದ್ಸತಿ ನೋವಾಗುತ್ತೆ. ನಮ್ಮ ತಂದೆ ತಾಯಿಗೆ ವಯಸ್ಸಾದ ಕಾಲದಲ್ಲಿ ನೋಡ್ಕೊಂಡಿಲ್ವಲ್ಲಪ್ಪ ಅಂತ ನಮ್ಗೆ ಒಂದೊಂದ್ಸತಿ ಫೀಲ್ ಆಗುತ್ತೆ. ನಾನು ಒಂದು ಹೇಳ್ತೀನಪ್ಪ, ನಿಮಗೆ ದೊಡ್ಡ ಕಳಂಕ ಅಂತ ಅಂದಿಕ್ ಹೋಗ್ತಾರ ಅವರು. ವಯಸ್ಸಾದ ಕಾಲದಲ್ಲಿ ನೀವೆಷ್ಟು ಫೋನ್ ಮೂಲಕ ಭೇಟಿಯಾಗಿ ಎಲ್ಲ ಹೇಳಿರ್ತೀರಾ, ಕೊರಗಬೇಡಿ ಏನೋ ಒಂದು ಆಗುತ್ತೆ ಅಂತ. ಕೊರಗಿ 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 ಒಂದು ಅದೇ ಹೇಳಿದ್ದೀನಿ ಸರ್, ನಮ್ಮ ಅಜ್ಜಿ ಹೆಸರಿಗಾಗಿ 50-60 ವರ್ಷ ಆಗಿದೆ. ಅಷ್ಟು ವರ್ಷದಿಂದ ಆಸ್ತಿ ಏನು ಬೇರೆಯವರು ನಿಮ್ಮ ಬರ್ಸ್ಕೊಬಿಟ್ಟವ್ರ? ಏನಿಲ್ಲ, ಏನಾಗಲ್ಲ, ನಾವ್ ಇದ್ದೀವಿ ನೋಡ್ಕೇತೀವಿ, ಸುಮ್ನೆ ಇರಿ, ಎಲ್ಲೂ ಹೋಗಲ್ಲ ಅಂದ್ರು ಅವ್ರು ಕೇಳಲ್ಲ. ನಾನಪ್ಪ ಈ ವಿಚಾರದಲ್ಲಿ ಎಷ್ಟೋ ಸಾರಿ ನಮ್ಮ ತೀರಾ ಹತ್ತಿರದ ಸಂಬಂಧಿಕರನ್ನೇ ನಾನು ಒಂದು ಅವರಿಗೆ ನಾನು ಮಗನ ರೂಪದಲ್ಲೋ ಮೊಮ್ಮಗನ ರೂಪದಲ್ಲೋ ಕೆಲವೊಂದು ವಿಚಾರವನ್ನು ಹೇಳಲಿಕ್ಕೆ ಹೋಗ್ತೀನಿ. ಬಟ್ ಅದೊಂದು ಮೀರಿಯೂ ಅವ್ರು ಹಾಗೆ ಕೊರಗ್ತಾರೆ ಅಂದರೆ ನಾನು ಆ ತಾತ ಅನ್ನೋದನ್ನು ಸ್ವಲ್ಪ ಬದಿಗಿಟ್ಟು ಅದೊಂದು ಆತ್ಮವಾಗಿ ನೋಡಿ ಅದ್ರ ಅಣೆಬರವ ಎಷ್ಟೊಂದು ಬಿಟ್ಬಿಡ್ಬೇಕದನ್ನ. ಅರ್ಥ ಅಷ್ಟೇ ಅಷ್ಟೇ ಅಷ್ಟೇ, ನೀವು ಅದನ್ನು ತಡೆಯೋಕ್ಕಾಗಲ್ಲ. ಯಾವಾಗ ಅವ್ರ ಕೊರಗುವಿಕೆಗೆ ನೀವೇನೋ ಅವ್ರನ್ನ ಕೇಳ್ತಾ ಇಲ್ಲ, ಈಗ ಏನೋ ಕಾಯಿಲೆ ಬಂದ್ರೆ ಬಿಟ್ಟು ಬಿಡು ಅಂತಲ್ಲ, ಅವಾಗ ನೀವು ಒಂದು ಮಗುಕೊಂಡಂಗ್ ನೋಡ್ಕೊಳ್ಬೇಕು. ಆದ್ರೆ ಈ ಕೊರಗೋದಿದೆಯಲ್ಲ, ಇದರಿಂದ ಏನೂ ಆಗ್ತಾ ಇಲ್ಲ ಅಬ್ಬಬ್ಬ ಅಂದ್ರೆ ನಿಮ್ ಮನೆಗೊಂಚೂರು ನಷ್ಟ ಆಗುತ್ತಷ್ಟೇ.
ಇಂಥ ವಿಚಾರದಲ್ಲಿ ಅಯ್ಯೋ ನಮ್ಮ ಅಪ್ಪ ಹಿಂಗೆ ಕೊರಗುದಲ್ಲ ಅಂತ ನೀವು ಅದಕ್ಕೆ ಯಾವಾಗ ಮನ್ನಣೆ ಕೊಡ್ತಾ ಹೋಗ್ತೀರ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಬಿಟ್ಬಿಡ್ಬೇಕು ಅವ್ರನ್ನ ಪಹಾಡಿಗೆ, ಅವ್ರನ್ನ ಬಿಟ್ಟು. ನಾನು ಹೇಳೋದು ಅವ್ರ ಕೊರಗುವಿಕೆಗೆ ನೀವು ಕಾರಣ ಅಲ್ಲ. ತಂದೆ ಇದನ್ನು ಸ್ವಲ್ಪ ಸೈಡ್ಗಿಟ್ಟು ಈ ವಿಚಾರದಲ್ಲಿ ಒಂದು ಒಳ್ಳೆ ಸಮಯ ನೋಡಿಕೊಂಡು ಕೋರ್ಟಿಗೆ ಕೇಸ್ ಹಾಕು. ಸಿ ನೀವು ಹಿಂಗೆ ಮುಂದೆ ಹೆಜ್ಜೆ ಇಟ್ಟಿದ್ದೀರಾ ಅಂತ ಗೊತ್ತಾದ್ರೆ ಅಲ್ಲಿ ಕೆಲವು ವಿಚಾರಗಳು ಸಡಿಲ ಆಗ್ತವೆ. ಅದು ಕೋರ್ಟಿಗೆ ಕೇಸ್ ಹಾಕ ಅಷ್ಟು ಮುಂದುವರಿಯೋದು ಏನು ಬೇಡ ಸರ್. ಇವ್ರು ಇವ್ರ ಹೆಸರಿಗೆ ಮಾಡಿಸ್ಕೊಬಿಟ್ರೆ ಸಾಕು, ಏನಿದೆ ಅದನ್ನು ಇವ್ರ ಇವ್ರ ಹೆಸರಿಗೆ ಮಾಡಿಸ್ಕೊಂಡ್ರೆ ಸಾಕು. ಅಷ್ಟೊಂದೇನು ಕೋರ್ಟ್ ಕಚೇರಿ ಅವಶ್ಯಕತೆ ಇಲ್ಲ. ನಾನು ಅದನ್ನು ಹೇಳಿದ್ದು ಹೌದಲ್ಲ, ಅವ್ರು ಬರಲ್ಲ ಅಂತ ಹೇಳಿದಾಗ್ಲೆ ನಿಮ್ಮನ್ನು ನಾ ಹೆಜ್ಜೆ ಇಡು. ಸರಿ, ಅವ್ರವ್ರ ಹೆಸರಿಗೆ ಮಾಡಿಸ್ಕೊಂಡು ಇದ್ರ ಕೋರ್ಟ್ಗೆ ಕೋರ್ಟ್ ಕತೆ ಯಾಕೆ ಬರ್ತಿತ್ತು ಇಲ್ಲಿ? ಅವ್ರು ಇವರು ಕೋರ್ಟಿಗೆ ಹೋಗಿ ಗೆದ್ಕೊಂಡ್ ಬರೋಣ ಅಂತ ನಮ್ ಚಿಗಪ್ಪ ಅವರು, ನಾವು ಬೇಡ ಅಂತಾನೆ. ಅವ್ರ ತಾತನ ಹೆಸರಲ್ಲಿದೆ, ಅದ್ ಹೆಂಗ್ ಸರ್ ಮಾಡಕ್ ಆಗತ್ತೆ? ನಾವು ಇವ್ರು ಏನೋ ಮಾಡ್ತೀನಿ ಅಂತ ಹೋದ್ರು ನಾವು ನಿಮ್ ಅಪ್ಪನ ಸಹಾಯ ತಗೊಂಡ್ ಮಾಡ್ಬೋದಲ್ಲಯ್ಯ. ಅದೇ ಅದೇ ಇವ್ರ ಇವ್ರ ಹೆಸರಿಗೆ ಆಯ್ಸ್ಕೆ ಇದಾಗ್ಬಿಟ್ಟು ಸರ್ವೆಗೆ ಹಾಕ್ಬಿಟ್ಟು ದುಡ್ಡು ಕಟ್ಟಿದ್ರೆ ಬಂದ್ ಸರ್ವೆ ಮಾಡ್ತಾರೆ, ಇವ್ರ ಇವ್ರ ಹೆಸರಿಗೆ ಮಾಡಿಸ್ಕೋಬಹುದು, ನಾವೆಲ್ಲ ಹೋಗಿ ಸೈನ್ ಮಾಡಿದ್ರೆ ಆಗುತ್ತೆ. ಬಟ್ ಇವ್ರ ತಂದಿರು ಕಟ್ಕೊಂಡ್ ಹೋದ್ರೆ ನಮ್ ತಂದೆ ಬೇಡ ಅಂತಾರೆ. ಅವ್ರು ನಮ್ ಪ್ರಕಾರ ಬರಲ್ಲ, ಅವರೇ ಮಾಡಿಸ್ಲಿ ಸುಮ್ನೆ ಇರಿ ಅಂತ ನಮ್ ತಂದೆ ಅದು ಬೇರೆ ಹೇಳ್ತಾರೆ. ನಿಮ್ದು ಮುಗಿ ಒಳ್ಳೇದಾಗ್ಲಿ. ನಿನ್ನ ಮಾತೇ ನನಗ್ ತೀರಾ ಗೊಂದಲ ಅನ್ಸ್ಬಿಡ್ತು. ಆದಷ್ಟು ಇಂಥ ವಿಚಾರವನ್ನು ನಾನು ಹೆಚ್ಚು ನನ್ನ ಮುಂದಕ್ಕೆ ತರಬೇಡಿ ಅಂತಲೇ ಹೇಳ್ತೀನಿ. ಕಾರಣ ನಾನು ನಿನಗೆ ಇಡೀ ದಿನ ಎಲ್ಲ ಕೂತು ಉಪದೇಶ ಮಾಡಿದ್ರು. ಅಂತಿಮವಾಗಿ ಒಂದು ಆಸ್ತಿ ಅಂತ ಬಂದಾಗ ಆ ಕಡೆಯವರು ಈ ಕಡೆಯವರು ಮಧ್ಯದವರು ಏನೇನೋ ಬರುತ್ತೆ, ಅದು ನನ್ನ ಮಾತಿಂದ ಸರಿ ಹೋಗೋದಲ್ಲ. ಬಟ್ ಇಷ್ಟು ಮಾತ್ರ ಹೇಳಬಲ್ಲಿ, ನಿಮಗೆ ಈ ವಿಚಾರದಲ್ಲಿ ಇನ್ನೂ 5-6 ವರ್ಷ ಯಾವ ತೃಪ್ತಿನೂ ನೆಮ್ಮದಿನೂ ಸಿಗಲ್ಲ. ನೆಮ್ಮದಿಯಾಗಿರಿ, ಶುಭವಾಗಲಿ.